ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ಮೈ ಸಂಸ್ಥೆಯ ಸಹಯೋಗದಲ್ಲಿ ಪೂರ್ಣಪ್ರಜ್ಞಾ ಅಕಾಡೆಮಿ ವತಿಯಿಂದ ಕಂಪ್ಯೂಟರ್ ತರಬೇತಿ ಕೇಂದ್ರ ಪ್ರಾರಂಭವಾಗಿದೆ. ನಗರದ ರಾಧಾಕೃಷ್ಣ ಕಲ್ಯಾಣ ಮಂಟಪದ ಕಟ್ಟಡದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಈ ತರಬೇತಿ ಕೇಂದ್ರವನ್ನು ಶಾಸಕ ಬಿಜಿ ಗೋವಿಂದಪ್ಪ ಉದ್ಘಾಟಿಸಿ ಶುಭ ಕೋರಿದರು. ಇಂದಿನ ದಿನಮಾನಗಳಲ್ಲಿ ಯಾವ ವ್ಯಕ್ತಿಗೆ ಕಂಪ್ಯೂಟರ್ ಜ್ಞಾನವಿರುವುದಿಲ್ಲವೋ ಅವರು ಅನಕ್ಷರಸ್ಥರಿದ್ದಂತೆ ಎಂದು ಹೇಳಿದರು. ಪೂರ್ಣಪ್ರಜ್ಞಾ ಅಕಾಡೆಮಿ ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ನ ವತಿಯಿಂದ ಈ ದಿವಸ ಕೋಚಿಂಗ್ ಸೆಂಟರ್ನ ಪ್ರಾರಂಭೋತ್ಸವ ಮಾಡಿದ್ದಾರೆ. ಇದು ಮೈಸ್ ಕಂಪ್ನಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅಧಿಕೃತವಾಗಿ ತರಬೇತಿ ಹೊಂದಿದವರಿಗೆ ಸರ್ಟಿಫೈಡ್ ಕಾಪಿ ಕೊನೆಯ ಸರ್ಟಿಫೈಡ್ ಕಾಪಿ ಕೊಡ್ತಕ್ಕಂಥ ಅವಕಾಶಗಳನ್ನ ಇಟ್ಕೊಂಡು ಈ ಒಂದು ಪೂರ್ಣಪ್ರಜ್ಞ ಅಕಾಡೆಮಿಯವರು ಇವತ್ತು ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ನ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಇವತ್ತಿನ ನಿರ್ಮಾಣಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಕಲಿತಕ್ಕಂಥದ್ದು ಭಾಳ ಅಗತ್ಯವಾಗಿ ಆಗಬೇಕಾಗಿದೆ. ಇವತ್ತಿನ ಅಕ್ಷರ ಜ್ಞಾನಕ್ಕಿಂತ ಕಂಪ್ಯೂಟರ್ ಜ್ಞಾನ ಭಾಳ ಮುಖ್ಯವಾಗಿದೆ. ಕಂಪ್ಯೂಟರ್ ಜ್ಞಾನ ಇಲ್ಲದವರು ನಾವು ಅನಕ್ಷರಸ್ಥರಿದ್ದಂಗೆ. ನಾವು ಅನಕ್ಷರಸ್ಥರೀಗ ಕಂಪ್ಯೂಟರ್ ಮುಂದೆ ಕುಂಡ್ರಿಸಿ ನಮಗೇನು ಗೊತ್ತಿಲ್ಲ, ಏನು ಗೊತ್ತಾಗೋದು ಇಲ್ಲ. ಕಲಿಯಲೇಬೇಕು, ಈಗ ಕಲಿಯಲೇಬೇಕಾದಂಥ ಪ್ರಸಂಗ ಬಂದಿದೆ. ಇವತ್ತಿನ ಮಕ್ಕಳು ಈ ಒಂದು ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ಗೆ ಸೇರಿಕೊಂಡು ಇಲ್ಲಿ ಹೇಳ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕಲಿಕೆಯನ್ನು ಕಲಿತು ಪರಿಪೂರ್ಣವಾಗಿ ಸರ್ಟಿಫೈಡ್ ಕಾಪಿಯನ್ನು ತಗೊಂಡು ಉದ್ಯೋಗದ ಭರವಸೆಗಳನ್ನು ಈಡೇರಿಸ್ಕೋಬಹುದು. ಮತ್ತು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಇವತ್ತೇನು ಕಂಪ್ಯೂಟರ್ ಜ್ಞಾನ ಅತ್ಯವಶ್ಯಕ ಬೇಕಾಗಿದೆ, ಅದರ ಬಳಕೆಯೂ ಕೂಡ ಇವತ್ತು ಸಮಾಜಕ್ಕೆ ಬಳಕೆ ಮಾಡ್ಬೋದು. ಇಂಥ ಸಂದರ್ಭದಲ್ಲಿ ಇವತ್ತು ಪೂರ್ಣಪ್ರಜ್ಞಾ ಅಕಾಡೆಮಿಯವರು ಇಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಭಾಳ ಒಳ್ಳೆಯ ಪ್ರದೇಶದಲ್ಲಿ ಈ ಒಂದು ಸೆಂಟರ್ ಪ್ರಾರಂಭ ಆಗ್ತಾ ಇದೆ. ಕೋಚಿಂಗ್ ಸೆಂಟರ್ನ ಅಧ್ಯಕ್ಷರು ಭಾಳ ಸಂಯಮದಿಂದ ಈ ಕೋಚಿಂಗ್ ಸೆಂಟರ್ ನಡೆಸಲಿಕ್ಕೆ ಭಾಳ ಉತ್ತೇಜನಕಾರಿಯಾಗಿ ಪ್ರಾರಂಭ ಮಾಡಿದ್ದಾರೆ. ಬೆಳಗೂರಿನಲ್ಲೂ ಕೂಡ ಒಂದು ಸೆಂಟರ್ ಇದೆ, ಹೊಸದುರ್ಗದಲ್ಲೂ ಕೂಡ ಒಂದು ಸೆಂಟರ್ ಇದೆ, ಇವತ್ತು ಪ್ರಾರಂಭ ಮಾಡ್ತಿದ್ದಾರೆ. ಎಲ್ಲವಕ್ಕೂ ಕೂಡ ಉತ್ತೇಜನ ಕೊಟ್ಟು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಇವತ್ತಿನ ಈ ಕಂಪ್ಯೂಟರ್ಗದ ಪೂರ್ಣ ಜ್ಞಾನವನ್ನು ಪಡ್ಕೊಂಡು ಮುಖ್ಯವಾಹಿನಿಯಲ್ಲಿ ತಾವು ಕೂಡ ಬೆರೀಬೇಕು. ಸಮಾಜಕ್ಕೆ ನಿಮ್ಮಿಂದ ಬೇಕಾಗ್ತಕ್ಕಂಥ ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ಇವರು ತಿಳಿಸ್ತಾರೆ. ಅದನ್ನು ತಿಳ್ಕೊಂಡು ಸಮಾಜಕ್ಕೆ ತಾವು ಉಪಯುಕ್ತವಾದ ಕಾರ್ಯಕ್ರಮವನ್ನು ಹೇಳಿಕೊಟ್ಟು ಸಮಾಜದ ಸರಿದಾರಿ ತರ್ತಕ್ಕಂಥ ಕೆಲಸನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಸ್ನೇಹಿತರಾದ ನಟರಾಜ್ ಮತ್ತು ಅವರ ದಂಪತಿಗಳು ಇಬ್ಬರು ಸೇರಿ ಕಂಪ್ಯೂಟರ್ ಸೆಂಟರ್ ಪ್ರಾರಂಭ ಮಾಡಿದ್ದಾರೆ. ಭಾಳ ಆಸಕ್ತಿ ವಹಿಸಿದ್ದಾರೆ. ಇಲ್ಲಿ ಬಂದು ಕಲಿಕೆ ಮಾಡ್ತಕ್ಕಂಥವ್ರು ಕೂಡ ಇಲ್ಲಿ ಪರಿಪೂರ್ಣವಾದ ಜ್ಞಾನವನ್ನು ಪಡ್ಕೊಂಡು ಹೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಅತ್ಯಂತ ಕಡಿಮೆ ಶುಲ್ಕದಲ್ಲಿಯೇ ಉತ್ತಮ ಗುಣಮಟ್ಟದ ಮತ್ತು ಪ್ರಮಾಣೀಕರಿಸಿದ ತರಬೇತಿ ನೀಡಲು ಈ ಸಂಸ್ಥೆಯು ಮುಂದಾಗಿದ್ದು, ಸಾರ್ವಜನಿಕರು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಂಸ್ಥೆಯ ಮುಖ್ಯಸ್ಥರಾದ ರಮ್ಯಾ ನಟರಾಜ್ ಕರೆ ನೀಡಿದ್ದಾರೆ. ಈ ತರಬೇತಿ ಕೇಂದ್ರದ ಶುಭಾರಂಭ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪ ಸೇರಿದಂತೆ ಮುಖಂಡರಾದ ಟಿಎಚ್ಬಿ ಮಂಜುನಾಥ್, ಆಗ್ರೋ ಶಿವಣ್ಣ, ಮಧುರೈ ಶರತ್, ದೀಪಿಕಾ ಸತೀಶ್, ಧನಪಾಲ್ ಮತ್ತು ಹಲವರು ಭಾಗವಹಿಸಿದ್ದರು. ಪೂರ್ಣ
ಶ್ರವಣ ಪ್ರಜ್ಞಾ ಅಕಾಡೆಮಿ ಅಂತ ಹೊಸದುರ್ಗ ತಾಲೂಕಿನಲ್ಲಿ ನಮ್ಮ ಹೊಸಟ್ಟಿ ನಟರಾಜ್ ಸರ್ ಅವರು ಪ್ರಾರಂಭ ಮಾಡ್ತಿದ್ದಾರೆ. ಈ ಒಂದು ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ ಇವತ್ತು ನನ್ನ ಅನಿಸಿಕೆ ಏನಪ್ಪ ಅಂತ ಅಂದರೆ ತುಂಬ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ನೀಡಿ ಇವತ್ತು ಪೂರ್ಣ ಪ್ರಜ್ಞಾ ಅಕಾಡೆಮಿಯನ್ನು ನಮ್ಮ ನಟರಾಜ್ ಅವರು ಓಪನ್ ಮಾಡಿರೋದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಈ ಒಂದು ಪೂರ್ಣ ಪ್ರಜ್ಞಾ ಅಕಾಡೆಮಿಯಲ್ಲಿ ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಾಗಿರ್ಬೋದು, ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಟ್ಟಾಗಿರ್ಬೋದು, ಮತ್ತು ಈ ಏನು ISI ಮತ್ತು ISO ಸರ್ಟಿಫಿಕೇಟೆಡ್ ರಿಲೇಟೆಡ್ ಕೋರ್ಸ್ಗಳನ್ನು ಆಗಿರ್ಬೋದು, ಮತ್ತು ವೆಲ್ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ನ ಹೊರಗಡೆಯಿಂದ ಕರೆಸಿ ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಿದ್ದಾರೆ. ಇವತ್ತೇನು ಹೊಸದುರ್ಗ ತಾಲೂಕಿನಲ್ಲಿ ಈ ಥರ ಅಕಾಡೆಮಿಯನ್ನು ಗುಣಾತ್ಮಕ್ಕೆ ಒತ್ತು ಕೊಟ್ಟಿರೋ ಅಕಾಡೆಮಿಯನ್ನು ನಾನು ಇವತ್ತು ಇಲ್ಲಿ ನೋಡ್ತಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಯಾರಿಗೂ ಹೊರೆಯಾಗುವಂಥ ಶಿಕ್ಷಣದ ಇದನ್ನು ಕೊಡ್ತಿಲ್ಲ ಇವರು. ಮಂತ್ಲಿ ಫೀಸ್ ಫೆಸಿಲಿಟಿಯನ್ನು ಇವರು ಇಲ್ಲಿ ಕಂಡಕ್ಟ್ ಮಾಡ್ತಿರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾಗಿ ಯಾರಿಗೂ ಇಲ್ಲಿ ಫೀಸ್ನ ಅತಿ ಹೆಚ್ಚು ಒತ್ತಡದ ಒಂದು ಭಾರನೂ ಇಲ್ಲಿ ಇರೋದಿಲ್ಲ. ಆಮೇಲೆ UPS ಫೆಸಿಲಿಟಿನೂ ಸಹ ಇಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಷ್ಟೇ ಅಲ್ಲ, ಮಕ್ಕಳಿಗೆ ಇಲ್ಲಿ ಒಂದು ಸೆಮ್ಮಲ್ಲಿ ಸೆಮಿಸ್ಟ್ರಲ್ಲಿ ಏನೇ ಒಂದು ಅರ್ಥ ಆಗದೇ ಇದ್ದರೂ ಸಹ ಆ ಒಂದು ಕಲಿಕೆಗೆ ಇವರು ಪೂರಕವಾಗಿ ಏನು ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸನ್ನು ಸಮೇತ ಇವರು ಇಲ್ಲಿ ಕೊಡ್ತಿರೋದನ್ನು ನೋಡ್ತಾ ಹೋಗ್ಬೋದು. ಅಂದರೆ ಇಲ್ಲಿ ಶಿಕ್ಷಣ ಅತ್ಯಂತ ಸರಳವಾಗಿ ಕಲಿಯೋದಕ್ಕೆ ಪೂರಕವಾದ ವಾತಾವರಣವನ್ನು ನಾವು ಈ ಒಂದು ಪೂರ್ಣ ಪ್ರಜ್ಞಾ ಅಕಾಡೆಮಿಯಲ್ಲಿ ನೋಡ್ತಾ ಹೋಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆಯಿಂದ ನಟರಾಜ್ ಸರ್ ಅವರಿಗೆ ಮತ್ತು ಪೂರ್ಣ ಪ್ರಜ್ಞಾ ಅಕಾಡೆಮಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಹೊಸದುರ್ಗ ತಾಲೂಕಲ್ಲಾಗಿರ್ಬೋದು, ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು, ಇಲ್ಲಿ ಬಂದು ಸೇರಿಕೊಂಡು ನಿಮ್ಮ ಕಲಿಕೆಗೆ ಪೂರಕವಾದ ವಾತಾವರಣ ಇರೋದ್ರಿಂದ ನೀವು ಇದರ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂಡಿದ್ದೀನಿ. ಅಕಾಡೆಮಿ ಇವತ್ತು ಹೊಸದುರ್ಗದ ರಾಧಾಕೃಷ್ಣ ಕಲ್ಯಾಣ ಮಂದಿರದಲ್ಲಿ ವ್ಯವಸ್ಥಿತವಾಗಿ ಲಕ್ಷ್ಮೀ ಸರಸ್ವತಿ ಗಣೇಶನ ಪೂಜೆಯೊಂದಿಗೆ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ದಿಸೆಯಲ್ಲಿ ಶಾಸಕರನ್ನ ಆಹ್ವಾನ ಮಾಡಿದ್ದು ಸನ್ಮಾನ್ಯ ಶಾಸಕರಾದಂಥ BG ಗೋವಿಂದಪ್ಪನವರು ಈ ಒಂದು ಪೂರ್ಣ ಪ್ರಜ್ಞಾ ಅಕಾಡೆಮಿಯನ್ನು ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ. ಈ ಪೂರ್ಣ ಪ್ರಜ್ಞಾ ಅಕಾಡೆಮಿಯಲ್ಲಿ ಸಿಗ್ತಕ್ಕಂಥ ಸವಲತ್ತಿನ ಬಗ್ಗೆ ಕೂಡ ಸನ್ಮಾನ್ಯ ಶಾಸಕರು ಮಾತಾಡಿದರು. ಆದರೂ ಕೂಡ ನಾನೊಂದು ಎರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇದೇನು ಇದನ್ನು ಪ್ರಾರಂಭೋತ್ಸವ ಮಾಡಿ ಒಂದು ಶಾಖೆಯನ್ನು ಮಾಡಿದ್ದಾರೆ ನಟರಾಜ್ ಮತ್ತು ದಂಪತಿಗಳು, ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಅಕಾಡೆಮಿ ಓಪನ್ ಮಾಡಿದ್ದಾರೆ. ಇದು ಬೇಕೀಗ, ನಿರುದ್ಯೋಗಿ ಸಮಸ್ಯೆ ಭಾಳ ಇರೋದರಿಂದ ಇಂಥ ಅಕಾಡೆಮಿಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ಈ ಒಂದು ತರಬೇತಿಯಲ್ಲಿ ಯಶಸ್ವಿಯಾಗಿ ಅವರು ಕಲ್ತ್ಕೊಂಡು ಹೋದರೆ ಯಾವ ಅಂಗಡಿಯಲ್ಲಿರ್ಬೋದು, ಇನ್ನೊಂದಿರ್ಬೋದು, ಬ್ಯಾಂಕಲ್ಲಿರ್ಬೋದು, ಇದರಲ್ಲಿ ಕೆಲಸ ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ಕೂಡ ಈ ಒಂದು ಅವಶ್ಯಕತೆ ಇತ್ತು ವಸ್ತ್ರದಲ್ಲಿ. ಇಂಥ ಒಂದು ಕೋರ್ಸ್ ಕೊಡ್ತಕ್ಕಂಥ ಪೂರ್ಣ ಪ್ರಜ್ಞಾ ಅಕಾಡೆಮಿ ಇವತ್ತು ಪ್ರಾರಂಭ ಆಗಿರೋದ್ರಿಂದ ತುಂಬ ಸಂತೋಷಕರವಾದಂಥ ದಿನ. ಅದನ್ನು ಯಶಸ್ವಿಯಾಗಿ ಸನ್ಮಾನ್ಯ ಶಾಸಕರವ್ರಿಗೆ ಶುಭವನ್ನು ಕೂಡ ಕೋರಿದ್ದಾರೆ. ಚೆನ್ನಾಗಿ ನಡೀಲಿ ಅನ್ನೋ ಒಂದು ಶುಭವನ್ನು ಕೋರಿ ಆಶಿಸ್ತೀನಿ ಅನ್ನೋ ಮಾತನ್ನು ಸನ್ಮಾನ್ಯ ಶಾಸಕರು ಹೇಳಿದ್ದಾರೆ. ಅದೇ ರೀತಿ ಇದೊಂದು ನಟರಾಜು ಮತ್ತು ಅವರ ಕುಟುಂಬದವರು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷ 100 ಮಕ್ಕಳಿಗೆ ಉಚಿತವಾಗಿ ನಾನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವ್ರನ್ನ ಶಿಕ್ಷಣವನ್ನು ಕೊಡಿಸ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ನಟರಾಜ್ ಅವರು ಹೇಳಿದರು. ಅವ್ರಿಗೆ ನಟರಾಜರವ್ರಿಗೆ ನಮ್ಮ ಶಾಸಕರ ಪರವಾಗಿ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪೂರ್ಣ ಪ್ರಜ್ಞಾ ಕಂಪ್ಯೂಟರ್ ಅಕಾಡೆಮಿ ಕುರಿತು ಮಾಹಿತಿ ತಿಳಿಯಲು ಈಗಲೇ ಕರೆ ಮಾಡಿ. GV TV, ಇದು ನಿಮ್ಮ ಧ್ವನಿ.